ಸರ್ಕಾರದ ಅಕೌಂಟ್ ಅಲ್ಲಿ ದುಡ್ಡಿಲ್ಲದಿದ್ರೆ ಹೇಳಿ, ನಾವಾಗ್ತೇವೆ ಹಣ ದೋಚಬೇಡಿ ಬಡವರನ್ನು. ಮಧ್ಯಮ ವರ್ಗ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ. ಅದೇ ನಮ್ಮ ನಾಯಕನಿಗೆ ವೋಟ್ ಹಾಕಿ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ದುಡ್ಡು ತೆಗೆದುಕೊಂಡು ರೋಡ್ ಮಾಡಿದಾಗ ದೊಡ್ಡ ದೊಡ್ಡ ಮಾಡಿ ಲಿಂಕ್ ಮಾಡಲಿಲ್ಲ, ಅವರಿಗೆ 1,000 ಫೈನ್ ಅಂತೆ. ನೀವು ಜನರ ಒಳ್ಳೆಯದಕ್ಕಿದ್ದೀರಾ ಅಥವಾ ಜನರನ್ನು ಫೈನ್ ಹಾಕಿ ದೋಚಲಿಕ್ಕಿದ್ದೀರಾ? ಇಲ್ಲಿ ಶ್ರೀಮಂತ ವರ್ಗದವರು ಮಾಡಿದ್ದಾರೆ, ಇಲ್ಲಿ ನರಳ್ತಾ ಇರುವುದು ಯಾರಂತ ಹೇಳಿದ್ರೆ ಮಧ್ಯಮ. ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಯೋಗ್ಯತೆ ಅಲ್ವಾ ನಿಮ್ಗೆ? 1,000 ನಿಮ್ಮ ಅಪ್ಪ ಬಂದು ದುಡಿತಾನ, ರಾಜಕಾರಣಿಗಳು ಅಪ್ಪ ಬಂದು ದುಡಿದಾಗ್ತಾನ ಬಡವರ ಮನೆಗೆ? ಒಂದು ವಾರಕ್ಕೆಲ್ಲ ಹೇಳಿದಿರಲ್ಲ ದಿವಸಕ್ಕೆ 200-300 ರೂಪಾಯಿ ಸಾಕು ದಿನ ತೆಗಿಲಿಕ್ಕೆ ಅಂತ. ಈಗ 200-300 ರೂಪಾಯಿ ದಿನ ತೆಗೆಯುವರೆಂದು ಕುತ್ತಿಗೆ ಹೋಯ್ತಿದ್ದೀರಾ ನೀವು? ನಿಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಉಂಟಲ್ಲ, ಇದಕ್ಕೆ ಈಗ ಫೈನ್ 1,000 ಫೈನ್ ಅಂತ ಹೇಳ್ತಿದ್ದಾರೆ. ಜನರ ಇಡೀ ತಲೆಯನ್ನು ಹಾಳು ಮಾಡಿ ಹಾಕಿದ್ದಾರೆ. ಇಲ್ಲಿ ಒಂದು ತಿಳಿಕೊಳ್ಬೇಕಾದ ಎಂತ ಅಂತ ಹೇಳಿದ್ರೆ, ಎಷ್ಟೋ ಶ್ರೀಮಂತರು ಟ್ಯಾಕ್ಸ್ ಕಟ್ಟುವವರು ಆಲ್ರೆಡಿ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ, ಲಿಂಕ್ ಮಾಡಿರ್ತಾರೆ. ಇಲ್ಲಿ ಯಾರು ಸೋತು ಹೋಗಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ಯಾರದೋ ಮಕ್ಕಳು ತಮ್ಮ ಮನೆ ನಡೆಸಲಿಕ್ಕಾಗದೆ ವಿದೇಶದಲ್ಲಿ ದುಡಿತಾ ಇದ್ದಾರೆ, ಅವರ ಅಲ್ಲಿಂದ ಹಣ ಕಳಿಸುವಾಗ ಅವರ ಮನೆಯವರ ಅಕೌಂಟ್ ಇಲ್ಲಿಗೆ ಪ್ಯಾನ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಹಾಕಿರ್ತಾರೆ, ಯಾರೋ ಒಬ್ಬ ಮಧ್ಯಮ ವರ್ಗದವ ಬಡವ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಂಡಿರ್ತಾನೆ ಆಗ ಪ್ಯಾನ್ ಕಾರ್ಡ್ ಅಲ್ಲಿ ಕೊಟ್ಟಿರ್ಬೇಕು, ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಮಾಡಿರ್ತಾರೆ. ಹೆಚ್ಚಾಗಿ ಮಧ್ಯಮ ವರ್ಗದವರು ಟ್ಯಾಕ್ಸ್ ಎಂಬುದು ಹೋಗುದು ಲೋನ್ ತಗೊಳ್ಳಿಕ್ ಹೋಗುವಂತ ಸಂದರ್ಭದಲ್ಲೆಲ್ಲ ಹೋಗ್ತಾರೆ. ಇವರದೀಗ ಯಾರದನ್ನೆಲ್ಲ ಇದು ಮಾಡಿ ಲಿಂಕ್ ಮಾಡಲಿಲ್ಲ, ಅವರಿಗೆ 1,000 ಫೈನ್ ಅಂತೆ. ನೀವು ಜನರ ಒಳ್ಳೆಯದಕ್ಕಿದ್ದೀರಾ ಅಥವಾ ಜನರನ್ನು ಫೈನ್ ಹಾಕಿ ದೋಚಲಿಕ್ಕಿದ್ದೀರಾ? ಇಲ್ಲಿ ಶ್ರೀಮಂತ ವರ್ಗದವರು ಮಾಡಿದ್ದಾರೆ, ಇಲ್ಲಿ ನರಳ್ತಾ ಇರುವುದು ಯಾರಂತ ಹೇಳಿದ್ರೆ ಮಧ್ಯಮ ವರ್ಗ ಮತ್ತು ಬಡವರು. ನಿಮ್ಗೆ ಹೇಳ್ತಾ ಇದ್ದೀರಾ ಬಂದು ಗುಟ್ಟಲ್ಲಿ ಹೇಳುದಂತ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ. ಅದೇ ನಮ್ಮ ನಾಯಕನಿಗೆ ವೋಟ್ ಹಾಕಿ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ದುಡ್ಡು ತೆಗೆದುಕೊಂಡು ರೋಡ್ ಮಾಡಿದಾಗ ದೊಡ್ಡ ದೊಡ್ಡ ಬ್ಯಾನರ್ ಏರಿಯಾದಲ್ಲಿ, ಹಣ ನಮ್ಮದು ಟ್ಯಾಕ್ಸ್ ಇದು, ರೋಡ್ ಮಾಡುದು ಇವರು, ನಮ್ಮ ಹಣದಲ್ಲಿ ಇವರು ನಿಂತು ರೋಡ್ ಮಾಡುದು, ಅದಕ್ಕೆ ಸಂಬಳ ಸಹ ತಗೊಳ್ತಾರೆ, ತಿಂಗಳಿಗೆ ಬ್ಯಾನರ್ ಹಾಕ್ತಾರೆ, 5 ಕೋಟಿ ಯೋಜನೆ 10 ಕೋಟಿ ಯೋಜನೆ ರೋಡ್ ಮಾಡಿದ ನಾಯಕನಿಗೆ ಜಯವಾಗಲಿ ಅಂತ. ಇಂತ ಕಂಪಲ್ಸರಿ ಆಗಿ ಮಾಡ್ಬೇಕಂತ ಹೇಳಿ ಬ್ಯಾನರ್ ಹಾಕಿ ಏರಿಯಾಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಆಗಲ್ವಾ? ಎಷ್ಟು ಮಂದಿಗೆ ಗೊತ್ತಿತ್ತು ಇದು ಲಿಂಕ್ ಮಾಡ್ಬೇಕು ಕಂಪಲ್ಸರಿ ಅಂತ? ಅಥವಾ ನಿಮ್ಮ ಗೆದ್ದಂತ ರಾಜಕಾರಣಿಗಳ ಕಾರ್ಯಕರ್ತರನ್ನು ಕಳಿಸಿ ಲಿಂಕ್ ಮಾಡುದು ಅಲ್ಲಲ್ಲಿ ಬೂತ್ ಹಾಕ್ಲಿಕ್ಕೆ ಆಗ್ಲಿಲ್ವಾ? ಓಟು ಟೈಮ್ ಅಲ್ಲಿ ಹಾಕ್ತೀರಿ ಕ್ಯಾಂಟೀನ್ ತರ, ನಮ್ಮ ಪಕ್ಷಕ್ಕೆ ಕೊಟ್ಟು ನೀಡಿ ನಮ್ಮ ಪಕ್ಷಕ್ಕೆ ನೀಡಿ ಅಂತ ಜನರಿಗೆ ಬರುವ ಸವಲತ್ತು ಜನರಿಗೆ ಆಗುವ ತೊಂದರೆ ನಿವಾರಿಸಲಿಕ್ಕೆ ನಿಮಗೆ ತಲೆಯಲ್ಲಿಲ್ವಾ? ಎಲ್ಲಿಗೆ ಹೋಗ್ಬೇಕ್ರಿ ಬಡವ? ನಾರ್ಮಲ್ ಯಾವುದೋ ವಿದೇಶದಿಂದ ದುಡಿಯುವ ಅಥವಾ ಲೋನ್ ಅದು ಇದು ತಗೊಂಡಂತ ಬಡವರ್ಗದವರು 1,000 ಎಲ್ಲಿಂದ ತರುದು, ಎಲ್ಲಿಂದ ತಂದು ಕಟ್ಟುದು? ಲಾಸ್ಟ್ ಡೇಟ್ ಮತ್ತೆ 5,000 ಅಂತೆ. ನಿಮ್ಗೊಂದು ನಾಚಿಕೆ ಆಗಲ್ವಾ? ಒಂದು ನಿಯಮ ತರುವಾಗ ಒಂದು ಈ ಕರೆಕ್ಟ್ ಯೋಚಿಸಿ ತರ್ಬೇಕಂತ. ಮೊದಲು ಹೇಳ್ಬೇಕು ಪ್ಯಾನ್ ಕಾರ್ಡ್ ಕಡ್ಡಾಯ, ಅದನ್ನು ಕರೆಕ್ಟ್ ಆಗಿ ಜನರಿಗೆ ರೀಚ್ ಆಗೋಗಿ ತಲುಪಬೇಕು. ಎಲ್ರಿಗೆ ಗೊತ್ತಾದ ಇತ್ತೀಚೆಗೆ ಅದು ಸಹ ವಾಟ್ಸ್ಆಪ್ ಇಂದ ಗೊತ್ತಾದದು ಹೀಗೆ ಬರ್ತಾ ಇದೆ ಅಂತ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಯೋಗ್ಯತೆ ಅಲ್ವಾ ನಿಮ್ಗೆ? 1,000 ನಿಮ್ಮ ಅಪ್ಪ ಬಂದು ದುಡಿತಾನ, ರಾಜಕಾರಣಿಗಳು ಅಪ್ಪ ಬಂದು ದುಡಿದಾಗ್ತಾನ ಬಡವರ ಮನೆಗೆ? ಒಂದು ವಾರಕ್ಕೆಲ್ಲ ಹೇಳಿದಿರಲ್ಲ ದಿವಸಕ್ಕೆ 200-300 ರೂಪಾಯಿ ಸಾಕು ದಿನ ತೆಗಿಲಿಕ್ಕೆ ಅಂತ. ಈಗ 200-300 ರೂಪಾಯಿ ದಿನ ತೆಗೆಯುವರೆಂದು ಕುತ್ತಿಗೆ ಹೋಯ್ತಿದ್ದೀರಾ ನೀವು? ನಿಮ್ಗೆ ಬರ್ತದಪ್ಪ ರಾಜಕಾರಣಿಗಳಿಗೆ ಇದರಲ್ಲೆಲ್ಲ ಇದು ಹೊಡೆದು ಕಮಿಷನ್ ಹೊಡೆದು ನಿಯತ್ತಾಗಿ ಕೂಲಿ ಕೆಲಸ ಮಾಡುವಂತ ಸಾಯ್ಬೇಕಾ? ಇನ್ಫಾರ್ಮೇಶನ್ ಕೊಡುವಂತ ಯೋಗ್ಯತೆ ಇಲ್ಲದ ದುಷ್ಟರು ನೀವು. ಯೋಗ್ಯತೆಗೆ ನಿಮ್ದು ಮೊದಲು ಜನರಿಗೆ ತಿಳಿಸುವಂತ ಇದು ಮಾಡಿ ಕರಪತ್ರ ಹಂಚಲಿಕ್ಕೆ ಕಳಿಸ್ತೀರಲ್ಲ, ಗೆದ್ದಂತವರು ಮನೆ ಮನೆಗೆ ಅಥವಾ ಊರೂರಿಗೆ ತಿಳಿಸ್ಲಿಕ್ಕೆ ಆಗಲ್ವಾ? ಬ್ಯಾನರ್ ಹಾಕ್ಲಿಕ್ಕೆ ಆಗಲ್ವಾ? ಈಗ ಆಗ್ಬೇಕಿತ್ತ. ಸರ್ಕಾರದ ಅಕೌಂಟ್ ಅಲ್ಲಿ ದುಡ್ಡಿಲ್ಲದಿದ್ರೆ ಹೇಳಿ, ನಾವಾಗ್ತೇವೆ ಹಣ ದೋಚಬೇಡಿ ಬಡವರನ್ನು, ಮಧ್ಯಮ ವರ್ಗವರನ್ನು ದೋಚಬೇಡಿ, ಲಿಂಕ್ ಅದು ಇದಂತ. ಎಷ್ಟೋ ಮಂದಿ ಪಾಪ ಇಲ್ಲಿ ಒದ್ದಾಡ್ತಿದ್ದಾರೆ, ಕಷ್ಟ ಯಾರಿಗೆ ಗೊತ್ತ್ರಿ? ದುಡಿಯುವವನಿಗೆ ಗೊತ್ತು ಕಷ್ಟ, ಕುತ್ಕೊಂಡು ದೋಚುವವರಿಗೆ ಗೊತ್ತಿಲ್ಲ, ನಿಯಮ ತರುವವರಿಗೆ. ಏನ್ ಇನ್ಕಮ್ ಟ್ಯಾಕ್ಸ್ ಸರ್ಕಾರದ ಅಂಡರಲ್ಲದೆ ಬೇರೆ ಯಾರಿದ್ರೆ ಅದನ್ನುಂಟ ಪ್ಯಾನ್ ಕಾರ್ಡ್ ಇದೆಲ್ಲ? ಜನರಿಗೆ ರೀಚ್ ಆಗೋಗಿ ತಲುಪೋಗೆ ಮಾಡಿ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ಎಲ್ಲ ಕೊಟ್ಟದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ ದೊಡ್ಡ ಇದ್ರಾಗೆ? ನಮ್ಮ ಹಣ ದೋಚಲಿಕ್ಕೆ ಬರೋಗಿಲ್ಲ, ನಿಮ್ಗೆ ಇದು ಮಾಡ್ಲಿಕ್ಕೆ ಆಗಲ್ವಾ? ನಮ್ಮ ಹಣ ನಮ್ಗೆ ಕೊಡುವಾಗ ಅಡ್ವರ್ಟೈಸ್ಮೆಂಟ್ ಬರ್ದು ಇದಕ್ಕೆಲ್ಲ ಇಲ್ಲ ನಿಯಮ. ಇದು ಮಾಡಿ 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 ಅಂತ ಹೇಳಲಿಕ್ಕೆ ಒಬ್ಬ ಯೋಗ್ಯತೆ ಒಬ್ಬ ವ್ಯಕ್ತಿ ಬರಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ಎಲ್ಲ ರಾಜಕೀಯ ಪಕ್ಷಗಳಿದೆ ಮಾನಗೆಟ್ಟವುಗಳು ಮಾಡುದು ಇಷ್ಟನ್ನೇ. ಜನರ ಇದಕ್ಕೆ ಯಾರಿಲ್ಲ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಮ್ಮ ಇದರಲ್ಲಿ ನಮಗೆ ಕೊಟ್ಟಾಗ 8 ಕೋಟಿ ಕೊಟ್ಟೆವು, 10 ಕೋಟಿ ಕೊಟ್ಟೆವು, ಇಲ್ಲಿ ನಮ್ಮನ್ನು ಲೂಟುದು
ಒಂದೊಂದು ಹೆಸರಲ್ಲಿ ಅದರಲ್ಲಿ ಇದರಲ್ಲಿ ಒಂದು ಸಾವಿರ ಅರ್ಥ ಇದೆಯಾ? ಪುನಃ ಐದು ಸಾವಿರ ಅಂತೆ ಎಂದು ಗೋರಿ ಕಟ್ಟಲಿಕ್ಕಿದೆಯಾ? ಉಳಿದವರದು ಕೋಪ ಬರ್ತದಲ್ಲಿ ಬಡವರ್ದ ಹಣವನ್ನು ಲೂಟುವಾಗ. ಒಂದು ಬಡವರ ಮಧ್ಯಮ ವರ್ಗದ ಜನರ ಪರವಾಗಿದಿಲ್ರಿ ಇದು, ಇಡೀ ಶ್ರೀಮಂತ ವರ್ಗದವರೆಲ್ಲ ಮಾಡಿದ್ದಾರೆ, ಎಲ್ಲ ದೊಡ್ಡ ದೊಡ್ಡವರೆಲ್ಲ ಮಾಡಿದ್ದಾರೆ. ಇಲ್ಲಿ ಸಿಕ್ಕಿಬಿದ್ದಾರೆ ಬಡವರು ಮಧ್ಯಮ ವರ್ಗದ. ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಶನ್. ಧಾರವಾಡಕರ್ ಲಾನ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್. ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್, ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನು. ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್. ಧಾರವಾಡಕರ್ ಲಾನ್ ಹಾಲ್, ನಿಯರ್ ಪತ್ರಪಜ್ಜ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.